ಮಾತಾಡಿಸುವಲ್ಲ ಇದ ಹೂ ಹಿಡ್ಕೊಂಡು ಮಾತಾಡಿಸ್ಕೊಂಡು ಬಂದ್ರೆ ನಾವು ಬಂದಿದ್ದೀವಿ. ಹೌದಾ? ಓ ಮಧುಗಿರಿ ಅವರು ಸೀನ್ ನಾಯಕರು. ಯಾವ ಸೀನ್ ನಾಯಕ ಇಲ್ಲ ಬಂದ್ಕೊಳ್ಳಿ, ನೀವು ನಾಯಕರು ಇರ್ಬೋದು, ಇಲ್ಲಿ ಇದ್ದವ್ರು ಹೆಚ್ಚು ನಾಯಕರು ಸೀನಂಡ್ ಇಲ್ಲ ಅಲ್ಲಿ ಚೌಕರಿ ಬಿಟ್ಟು ಸೇನ ನಾಯಕರು ಮನೋಜ್ 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 ಮಧುಗಿರಿಯಿಂದ ಬಂದವರು ಸ್ವಾಮಿ. ನಮಸ್ಕಾರ, ವಿಶೇಷ ಸ್ವಾಗತ ಆಗಬೇಕು ಅವರಿಗೆ. ನಮ್ಮದು ನಮಸ್ಕಾರ ಬಂದವರಿಗೆ. ಅದಲ್ಲ ಇದು ಕೆಂಪು ಕೂಡ ಅವ್ರಿಗೆ ಕೆಂಪೊಂದು ಬಾರಿ ಇಟ್ಕೊಳ್ಳಿ. ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಆಗಮನಿಸಿದ್ದಕ್ಕೆ ಆಯ್ತು. ನಿಂತಲ್ಲೇ ಕೂತ್ಕೊಳ್ಳಿ. ಅಂದ್ರೆ ಆಶ್ರಯ ಎಲ್ಲ ಸ್ವಲ್ಪ ಬರೀ ಜನ ಕಿಕ್ಕಿರುತ್ತೆ, ಜನಸಂದಣೆ ಅಲ್ಲಿ ಅಲ್ಲಿ ಉಳಿದವರಿಗೆ ಆಗ್ಬಹುದು. ಹೌದೌದು, ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ ಈಗ. ನಮಸ್ಕಾರ. ನಮಸ್ಕಾರ. ಏನಪ್ಪ ಯಾರಪ್ಪ ನೀನು? ನಾವು ಇಲ್ಲಿ ಕಾರ್ಯಕ್ರಮ ಉಸ್ತುವಾರಿಯನ್ನು ವಹಿಸಿಕೊಂಡವರು. ಗೊತ್ತಾಯ್ತು ಗೊತ್ತಾಯ್ತು. ಇದು ತಮ್ಮ ಊರು ಹೆಸರು? ಏಕ್ ಪುರಿ. ಇಲ್ಲ, ಪುರಿ ಎರಡು ಕೊಡ್ಲಿಲ್ಲ ನಾವು ಬೆಳಿಗ್ಗೆ, ಒಬ್ರಿಗೂ ಒಂದು ಕೊಡ್ಲಿಲ್ಲ ನಾವು. ಏಕ್ ಪುರಿ ಏಕ್ ಪುರಿ ಅದೇ ಮರೆಯ ಎರಡೆರಡು ಕೊಟ್ಟಿದ್ದು ಒಬ್ಬೊಬ್ಬರಿಗೆ. ಅಯ್ಯೋ ಒಂದೇ ಏಕಪುರ. ಓ ಏಕಪುರ ಏಕಪುರ ಅಲ್ಲಿಯೇ ತಾವು ಅಲ್ಲಿಯ ವಿಕ್ರಮನ ಆತ್ಮೀಯರು. ರಂಗ ನನ್ನ ಹೆಸರು ಮಂಗ. ನನ್ನ ಹೆಸರು ರಂಗ. ಎದ್ರಿ ಬಂದವ್ರು ಮಂಗ? ಹೌದಾ, ಎದ್ರಿ ಬಂದವ್ರ? ಅಡ್ಡಿಲ್ಲ, ತೊಂದರೆ ಇಲ್ಲ. ನೀವು ವಿಶೇಷ ಅವರಿಗೆ ಪ್ರತ್ಯೇಕ ಹೂವು ಅವರಿಗೆ, ಯಾಕಂತ ಹೇಳಿದ್ರೆ ಏಕಪುರದು. ಹೌದು, ಇಟ್ಕೊಳ್ಳಿ ಆಯ್ತಾ. ಇದು ನಿಮಗೆ ಬ್ರಹ್ಮ ಕುಟುಂಬ. ನಮ್ಮ ಕುಟುಂಬ ಅಲ್ಲ, ಮತ್ತೆ ಶೂದ್ರ ಕುಟುಂಬ, ಹೂತಂಡ ಕುಟುಂಬ. ಹೂತಂಡ ತಗೋ ಇದ್ನ. ನಮಗೆಲ್ಲ ವ್ಯವಸ್ಥೆ ಏನ್ ಮಾಡಿದೆ? ಇದು ಒಳ್ಳೇದಿಲ್ಲ. ನಮಗೆಲ್ಲ ವ್ಯವಸ್ಥೆ ಏನ್ ಮಾಡಿದೆ? ಚೌಕಿಯಿಂದ ಟೆಲಿವಿಷನ್ ಮಾಡ್ಕೊಂಡು ಬೇಡ. ನಿನ್ ಸುದ್ದಿ ನಿನ್ ಸುದ್ದಿ ಹೇಳ್ಬೇಡ, ನಮ್ಗೆ ಬೇರೆ ಸುದ್ದಿ ಹೇಳು. ಒಳ್ಳೇದು, ನಂಗೆ ಇದು ಕೊಟ್ರೆ ಆಗುದಿಲ್ಲ ಮರೆ. ಯಾರು ಕುಟುಂಬ ಘೋಷ ಪಾತ್ರ ಏನು? ಹೌದು, ತಾವು ಅಷ್ಟೇ ನಿಂತಲ್ಲೇ ಕುತ್ಕೊಂಡ್ರೆ ಆಯ್ತು. ಕುಡಿಲಿಕ್ಕೆ ಬೇಕಾದ್ರೆ ನಿಂತಲ್ಲೇ ಕುತ್ಕೊಳ್ಳೋದು, ಕುತ್ಕೊಂಡಲ್ಲೇ ಮಲಗುದು ಕರೆಗಳ. ಒಳಗ್ಲಿಕ್ಕೆ ಆ ಕಡೆ ರತ್ನಕಮ್ಮಳಿ ಉಂಟು. ಇದು ಉಳಿದವರಿಗೆ ನಂಗ್ ಬೇಡ. ನಮಸ್ಕಾರ. ಮತ್ತೆ ನಮಸ್ಕಾರ. ತಮ್ಮ ಊರು ಮಧುಗಿರಿಯ ಮುಖ್ಯಮಂತ್ರಿ ಬಂದವರೆಲ್ಲ ಕುಳಿತಾ ಇತ್ತು ನೋಡಿ. ನಾವಲ್ಲಿ ಮುಖ್ಯಮಂತ್ರಿಗಳಲ್ಲ ನಮ್ಗೆ. ಮತ್ತೆ ಇವ್ರು ಅಂದ್ರೆ ಇವರವೇನು ನಮಗೆ? ಮತ್ತೆ ಇವ್ರು ಅಂದ್ರೆ ಅಂತ ಹೆಕ್ಕಿ ಬರೋ ಅಂತ ಮಾಡ್ಕೊಳ್ಳಿ. ಇವ್ರು ಅಂತ ಮರ್ಯಾದೆ ಸತ್ತವ ಇವ್ರು ಅಂತ ಮಾಡ್ಕೊಳ್ಳಿ. ಮರ್ಯಾದೆ ಇರೋ ಪಾಪ ಇವ್ರಿಗೆ ರಂಗ ಸತ್ಯ ಅವಳು ನೀನು ಹೊಗಳುತ್ತೀಯ ಹೊಗಳತೆ ಮತ್ತೆ ಅಂತ ಮಾಡ್ರೆ ಮರ್ಯಾದೆ ಸತ್ತವ್ರೆ ಇವ್ರು. ಇವ್ರು ಪಾಪ ಸೇನಾಧಿಪತಿ ಕುತ್ಕೊಳ್ತಾರೆ. ಇವ್ರು ಅವ್ರು ಸೇನಾಧಿಕರಿಗೆ ಆಸನ ವ್ಯವಸ್ಥೆ ಉಂಟು. ನಾನೇ ಮಂತ್ರಿಗಳಿಗೆ ಇಲ್ವಾ? ನಾನೇ ಆದ್ರೆ ಚೀಲ ಹಿಡ್ಕೊಂಡು ಹೋಗ್ತದೆ ಶೋತಿಗೆ. ಹೌದಾ? ಒಂದು ಕುತ್ಕೊಂಡಿಕ್ಕೆ ಪಾಪ ಮಂತ್ರಿಗಳಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಹೆಚ್ಚು ಹೆಗ್ಗತಿ ಬಹುದು. ಅವ ಒಂದು ನಾಡಿನ ಮಂತ್ರಿಗಳಲ್ಲಿ ಇದೆಲ್ಲ ಯಂತ್ರ ಕಟ್ಕೊಂಡು ಬಂದ್ರು ನೆನ್ ಪಡ್ಕೊಡ್ರ ಬಾಡಿಗೆ ತಂದ್ರೆಲ್ಲಾರು ಸಂತ ಅವರು ಪಾಪ 15 ವರ್ಷದಲ್ಲಿ ಇನ್ನೊಂದು ಮಾಡಿಸ್ಕೊಂಡಿದ್ದಾರೆ. ಮನೆ ತನದ ಕಿರೀಟ ಅದು, ಮತ್ತೆ ಮಂತ್ರಿಗಳ ಹಾಕೊಳ್ಳೋ ಕಿರೀಟ ಅದು. ಏನ್ ನೆನ್ ಮಾಡ್ಕೊಂಡ್ರಿ ಇವರು? ಹೌದು, ಏನ್ ಮೂರ್ಖ ಅಷ್ಟೇ ಒಯ್ಯುವ ಅಂತ ಮಾಡ್ಕೊಂಡ್ರೆ ಮಹಾಮಂತ್ರಿಗಳು ಇವರು. ಮತ್ತೆ ಏಕ ಪುರುದು ನಾನು ನಾನು ಏಕ ಅಲ್ಲ ನೀವು ಹೇಳ್ತೀನಿ. ನೀವು ಮಂತ್ರಿಗಳು ನೀವು ಮಧುಗಿರಿ ಮಂತ್ರಿಗಳು ನೀವು ಕುತ್ಕೊಂಡು ಹೆದರ್ಬೇಡಿ. ನಾ ಇದ್ರೆ ಅಷ್ಟು ಇದ್ರೆ ಇವರಿಗೆ ಒಂದು ವ್ಯವಸ್ಥೆ ನಾ ಮಾಡ್ತೇನೆ. ನಿಮ್ ತಪ್ಪೋದು. ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಜಗಣಿ ಈ ಕಡೆ ಎಲ್ಲ ಆಗಿರ್ಬೇಕು, ಇಲ್ಲ ಎರಡು ಕಾಯಾರು ತೆಗೆದಿಡ್ಬೇಕು. ನಮ್ಮ ತಿಳಿಸಿ ನೋಡು ಆಸನ ಪೂರ್ತಿ ಅಂತ ಕೂತ್ಕೊಳ್ಳಿ. ಹೌದು, ಪಾಪ ಅವ್ರು ಎಂತ ಒಂದು ನಾಡಿನ ಮಂತ್ರಿಗಳು ಅವ್ರಿಗೆ ಕೂತ್ಕೊಳ್ಳಿಕ್ಕಿಲ್ಲ ಅಂದ್ರೆ ಯಾರು ಒಪ್ಪು ಅಂತ ಹೇಳ್ಬೋದು? ಮತ್ತೆ ನಂದು ಸಿಟಿಮನ್ ಆಯ್ತು ಸಮಾಜಿಗೆಲ್ಲ ನೀವು ಕೂತ್ಕೊಳ್ಳಿಕ್ಕೆ